ಆರ್ಟಿಕಲ್ 341 ತಿದ್ದುಪಡಿ ಮಾಡಬೇಕು ಒಳಮೀಸಲಾತಿಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದ್ದೇವೆ ಕರ್ನಾಟಕ ರಾಜ್ಯದ ಹಿಂದಿನ ಬಿಜೆಪಿ ಸರ್ಕಾರ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಮಾಧುಸ್ವಾಮಿಯವರ ಸಮಿತಿಗೆ ಈ ಒಳಮೀಸಲಾತಿಯ ಬಗ್ಗೆ ಸದಾಶಿವ ಆಯೋಗದಲ್ಲಿ ಏನು ಅಡಕ ಆಗಿದೆ ಇತರ ಆಯೋಗಗಳಲ್ಲಿ ಏನು ವರದಿಯಾಗಿದೆ ಆ ಎಲ್ಲ ಆಯೋಗಗಳ ವರದಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸ್ಟಡಿ ಮಾಡಿ ನಮ್ಮ ಆ ಒಂದು ಸಮಿತಿಯಲ್ಲಿ ಮಾಧುಸ್ವಾಮಿಯ ಸಮಿತಿಯಲ್ಲಿ ಹಿರಿಯರಾಗಿದ್ದಂತ ಗೋವಿಂದ ಕಾಜೋಳ ಅವರು ಸಹ ಇದ್ದರು ಆ ಎಲ್ಲರ ವರದಿ ಆಧಾರದ ಮೇಲೆ ಒಳಮೀಸಲಾತಿಯನ್ನ ಮಾಡಬೇಕಾಗಿದೆ ಅದಕ್ಕಾಗಿ 15% ಇಂದ 17% ಮಾಡಿ ಸದಾಶಿವ ವರದಿಯಲ್ಲಿ ಏನು ಹೇಳಿದ್ರು ಅದಾದ ಮೇಲೆ 6.5 4.5 ಮತ್ತು 1% ಅನ್ನ ಒಳಮೀಸಲಾತಿ ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆ ಈ ದಿಕ್ಕಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಆರ್ಟಿಕಲ್ 347 ಅನ್ನ ಅಮೆಂಡ್ಮೆಂಟ್ ಮಾಡಬೇಕು ಅನ್ನೋದನ್ನ ರೆಕಮೆಂಡ್ ಮಾಡಿದ್ದೀವಿ ಅನ್ನೋ ಪದವನ್ನ ರಾಜ್ಯ ಸರ್ಕಾರ ಹೇಳಿದೆ ಆಸ್ ಪರ್ ದಿ ಡಿಸಿಷನ್ ಟೇಕನ್ ಬೈ ದಿ ಗವರ್ನಮೆಂಟ್ ದಿ ಫಾಲೋವಿಂಗ್ ಗವರ್ಮೆಂಟ್ ಆರ್ಡರ್ ವೈಡ್ ನಂಬರ್ ಜಿಒ ನಂಬರ್ ಎಸ್ ಡಬ್ಲ್ಯೂ ಡಿ 02 ಎಸ್ಎಡಿ 2014 ಫಾರ್ ಬೆಂಗಳೂರು ಡೇಟೆಡ್ 27/3/23 ವಾಸ್ ಇಶ್ಯೂಡ್ ಫಾರ್ ಮೇಕಿಂಗ್ ರೆಕಮೆಂಡೇಶನ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾ ವಿತ್ ದಿ ಅಪ್ರೂವಲ್ ಆಫ್ ದಿ ಆನರಬಲ್ ಗವರ್ನರ್ ಆಫ್ ಕರ್ನಾಟಕ ಇನ್ ಆರ್ಡರ್ ಟು ಕ್ರಿಯೇಟ್ ರಿಸರ್ವೇಶನ್ ಇನ್ ರೆಸ್ಪೆಕ್ಟ್ ಆಫ್ ಆಲ್ 101 ಶೆಡ್ಯೂಲ್ಡ್ ಕ್ಯಾಸ್ಟ್ ಫಾರ್ ಮೇಕಿಂಗ್ ಸೂಟಬಲ್ ಅಮೆಂಡ್ಮೆಂಟ್ ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಟು ಕ್ಲಾಸಿಫೈ ದಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಕಮ್ಯುನಿಟೀಸ್ ಆಫ್ ಕರ್ನಾಟಕ ಇಂಟು ಫಾಲೋಯಿಂಗ್ ಗ್ರೂಪ್ ವಿತ್ ಇಂಟರ್ನಲ್ ರಿಸರ್ವೇಶನ್ ಆಸ್ ಫಾಲೋಸ್ ನಾನು ಮುಖ್ಯಮಂತ್ರಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ದೇಶದ ಹೋಮ್ ಮಿನಿಸ್ಟರ್ ಸಹ ಹೇಳಿದ್ದಾರೆ ಈ ರಾಜ್ಯದ ಒಳಮೀಸಲಾತಿಗೆ ಬದ್ಧತೆ ಇದೆ ಅಂತ ಹೇಳ್ಬಿಟ್ಟಿದ್ದೇನೆ ಅನೇಕ ರಾಜ್ಯಗಳು ಸಹ ಆರ್ಟಿಕಲ್ 341 ಅಮೆಂಡ್ಮೆಂಟ್ ಮಾಡಬೇಕಂತ ರೆಕಮೆಂಡೇಷನ್ ಮಾಡಿತ್ತು ಆಂಧ್ರಪ್ರದೇಶ ಸರ್ಕಾರ ಮಾಡಿತ್ತು ಪಂಜಾಬ್ ಸರ್ಕಾರ ಮಾಡಿತ್ತು ಮಹಾರಾಷ್ಟ್ರ ಸರ್ಕಾರ ಮಾಡಿತ್ತು ಈ ಮಧ್ಯೆ ಈ ಎಲ್ಲ ಕೇಸುಗಳ ಬಗ್ಗೆ ಆಂಧ್ರದ ಹೈಕೋರ್ಟ್ನಲ್ಲಿ ಜಡ್ಜ್ಮೆಂಟ್ ಆಗಿತ್ತು ರಿಸರ್ವೇಶನ್ ಅವಶ್ಯಕತೆ ಇದೆ ಅಂತೇಳಿ ಸುಪ್ರೀಂ ಕೋರ್ಟಲ್ಲಿ ಒಳಮೀಸಲಾತಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಆನಂತರ ಪಂಜಾಬ್ ವರ್ಸಸ್ ದೇವೇಂದ್ರನಾಥ್ ಕೇಸಲ್ಲಿ 5 ಕಾನ್ಸ್ಟಿಟ್ಯೂಷನ್ ಬೆಂಚ್ 5 ಸದಸ್ಯರ ಸಂವಿಧಾನಿಕ ಪೀಠ ವಿಸ್ತೃತವಾದಂತಹ ನ್ಯಾಯಾಲಯದಲ್ಲಿ ಚರ್ಚೆಗಳಾದ ನಂತರ ಅವರು ರೆಕಮೆಂಡ್ ಮಾಡಿದ್ರು ಕೇವಲ ಕರ್ನಾಟಕ ರಾಜ್ಯದ ಒಳಮೀಸಲಾತಿ ಅಲ್ಲ ಈ ದೇಶದಲ್ಲಿ ಮತ್ತೊಮ್ಮೆ ಮೀಸಲಾತಿ ಪರಿಷ್ಕರಣೆ ಆಗಬೇಕಾಗಿದೆ ಪರಿಶಿಷ್ಟ ಜಾತಿಯಲ್ಲೇ ಮೀಸಲಾತಿ ಪರಿಷ್ಕರಣೆ ಆಗಬೇಕಾಗಿದೆ ಮೀಸಲಾತಿ ಸಿಗಬೇಕಾಗಿರ್ತಕ್ಕಂತ ಜನತೆಗೆ ಈ ದೇಶದಲ್ಲಿ ಸಿಗ್ತಾ ಇಲ್ಲ ಸಂವಿಧಾನದ ಅಶೋತ್ತಗಳ ರೀತಿಯಲ್ಲಿ ಶೋಷಿತ ವರ್ಗಕ್ಕೆ ಮೀಸಲಾತಿ ತಲುಪುತ್ತಾ ಇಲ್ಲ ಆದ್ದರಿಂದ ಹಿಂದೆ ಆದಂತಹ ಜಡ್ಜ್ಮೆಂಟ್ ಅದು 5 ಮೆಂಬರ್ಸ್ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಲ್ಲಿ ತೀರ್ಮಾನ ತೀರ್ಪು ವಿರುದ್ಧವಾಗಿ ಬಂದಿರೋದ್ರಿಂದ ನಾವು ಜಡ್ಜ್ಮೆಂಟ್ ಕೊಡಕ್ಕಾಗೋದಿಲ್ಲ ಆದರೆ ನಮ್ಮ ಅಬ್ಸರ್ವೇಷನ್ಸ್ ಇದೆ 7 ಮೆಂಬರ್ಸ್ ಅಥವಾ ಲಾರ್ಜರ್ ಬೆಂಚ್ ಕಾನ್ಸ್ಟಿಟ್ಯೂಟ್ ಮಾಡಿ ಆ ಬೆಂಚ್ಗೆ ವರ್ಗಾವಣೆ ಮಾಡಿ
ಅದಕ್ಕೆ ಅವಶ್ಯಕತೆ ಇರತಕ್ಕಂತ ತೀರ್ಮಾನವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಅವರು ಹೇಳಿರೋದನ್ನ ನಾನು ಪ್ರಸ್ತಾಪ ಮಾಡಿದ್ದೇನೆ.